ಮೂರು ಗುರುವಾರಗಳು ಈ ಒಂದು ಎಲೆಯಿಂದ ಈರಿದಂತಹ ಒಂದು ಪರಿಹಾರನ ನೀವು ಮಾಡಿಕೊಂಡಿದ್ದೆ ಆದ್ರೆ ನಿಮಗೆ ಕೋಟ್ಯಾಂತರ ಸಂಪತ್ತುಗಳಿಗೆ ಅಧಿಪತಿಯಾಗುವಂತಹ ಯುಗಗಳು ಸಿದ್ಧಿಯಾಗ್ತಾವೆ. ಹಾಗಾದ್ರೆ ಈ ಕೋಟ್ಯಾಂತರ ಸಂಪತ್ತಿಗೆ ಅಧಿಪತಿಯಾಗಬೇಕು ಅಂದ್ರೆ ಯಾವ ಒಂದು ಎಲೆಯಿಂದ ಮೂರು ಗುರುವಾರಗಳ ಕಾಲ ಈ ಪರಿಹಾರವನ್ನ ಮಾಡಬೇಕು ಅನ್ನುವಂತಹ ಮಾಹಿತಿಗಳ ಕುರಿತಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ, ನಮಸ್ಕಾರ ಪ್ರಿಯ ವೀಕ್ಷಕರೇ, ಕನ್ನಡ ಭಕ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಆರ್ಥಿಕ ಪರವಾದಂತಹ ಸಂಕಷ್ಟಗಳು ಎದುರಾಗ್ತಾ ಇದೆಯಾ? ಆ ಆರ್ಥಿಕ ಪರವಾದಂತಹ ಸಂಕಷ್ಟಗಳನ್ನ ನಿವಾರಣೆ ಮಾಡ್ಕೊಳ್ಬೇಕು ಅಂದ್ರೆ ಈ ಒಂದು ಗುರುವಾರದ ದಿನದಂದು ಮಾಡ್ಕೊಳ್ಳುವಂತಹ ಅತಿ ಸುಲಭವಾದಂತಹ ಒಂದು ಪರಿಹಾರ ಇದೆ. ಕೇವಲ ಒಂದು ಎಲೆ ಹಾಗೂ ಗಂಧವನ್ನ ಉಪಯೋಗಿಸಿ ಮಾಡ್ಕೊಳ್ಳುವಂತಹ ಈ ಪರಿಹಾರ ಅನ್ನುವಂಥದ್ದು ಸಾಕಷ್ಟು ನಮಗಿರುವಂತಹ ಆರ್ಥಿಕ ಸಮಸ್ಯೆಗಳನ್ನ ನಿವಾರಣೆ ಮಾಡಿ ನಮಗೆ ಕೋಟ್ಯಾಧೀಶ್ವರರಾಗಿ ನಾವು ಅನ್ಕೊಂಡಂತಹ ಎಲ್ಲಾ ಕಾರ್ಯಗಳು ಕೂಡ ಸರ್ವ ಕಾರ್ಯಗಳು ಕೂಡ ಸಿದ್ಧಿ ಆಗ್ತಾ ಬರುವಂತಹ ಯೋಗ ಫಲಗಳು ನಮ್ಗೆ ಸಿದ್ಧಿ ಆಗ್ತಾ ಹೋಗ್ತದೆ. ಹಾಗಾದ್ರೆ ಆ ಎಲೆ ಯಾವುದು, ಆ ಎಲೆಯಿಂದ ಹೇಗೆ ನಾವು ಪರಿಹಾರವನ್ನ ಮಾಡ್ಕೊಳ್ಬೇಕು? ಖಂಡಿತವಾಗಿ ಆ ಎಲೆಯನ್ನ ಈ ಪರಿಹಾರ ಮಾಡ್ಕೊಳ್ಳೋದ್ರಿಂದಾಗಿ ನಮಗಿರುವಂತಹ ಆರ್ಥಿಕ ಸಮಸ್ಯೆಗಳು ನಿವಾರಣೆ ಆಗುತ್ತಾ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಖಂಡಿತವಾಗಿ ತಿಳಿಸ್ಕೊಡ್ತೀನಿ. ಆ ಎಲೆ ಯಾವುದು, ಆ ಪರಿಹಾರ ಹೇಗೆ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ಬಹಳ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತಹ ಈ ಪರಿಹಾರ, ಆ ಎಲೆ ಯಾವುದು, ನಮಗಿರುವಂತಹ ಆರ್ಥಿಕ ಸಮಸ್ಯೆಗಳನ್ನ ನಿವಾರಣೆ ಮಾಡುತ್ತಾ ಆ ಎಲೆ ಅನ್ನೋದಾದ್ರೆ, ಹೌದು, ಖಂಡಿತವಾಗಿ ಮೂರು ಗುರುವಾರಗಳ ಕಾಲ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ. ಕೇವಲ ಮೂರು ಗುರುವಾರನೇ ಅಲ್ಲ, ನೀವು ಪ್ರತಿ ಗುರುವಾರವೂ ಕೂಡ ಈ ಒಂದು ಎಲೆಯಿಂದ ಈ ಪರಿಹಾರವನ್ನ ನೀವು ಮಾಡ್ಕೊಂಡ್ಬಂದಿದ್ದೆ ಆದ್ರೆ ಖಂಡಿತವಾಗಿ ನಿಮಗೆ ಲಕ್ಷ್ಮೀನಾರಾಯಣರ ಅನುಗ್ರಹದಿಂದ ಸರ್ವ ಕಾರ್ಯಗಳು ಕೂಡ ಸಿದ್ಧಿಯಾಗಿ ಕೋಟ್ಯಾಧೀಶ್ವರರಾಗುವಂತಹ ಯೋಗ ಫಲಗಳು ನಿಮ್ಗೆ ಸಿದ್ಧಿ ಆಗ್ತಾ ಹೋಗ್ತದೆ. ಹಾಗಾದ್ರೆ ಆ ಒಂದು ಪರಿಹಾರವನ್ನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಬನ್ನಿ, ಆ ಪರಿಹಾರಕ್ಕೆ ಬೇಕಾಗಿರುವಂತಹ ಎಲೆ ಯಾವ್ದಪ್ಪ ಅಂದ್ರೆ ಅದೇ ಅರಳಿ ಮರದ ಎಲೆ. ಹೌದು, ಅರಳಿ ಮರದ ಎಲೆ ಅನ್ನೋದು ಬಹಳ ಶ್ರೇಷ್ಠವಾದದ್ದು ಹಾಗೂ ತ್ರಿಮೂರ್ತಿಗಳ ಸ್ವರೂಪ ಅಂತಾನೆ ಹೇಳಬಹುದು. ತ್ರಿಮೂರ್ತಿಗಳು ಅಲ್ಲಿ ವಾಸವಾಗಿರುವಂತ ಕಾರಣದಿಂದಾಗಿ ಆ ಎಲೆಗೂ ಕೂಡ ಅಷ್ಟು ಶಕ್ತಿ ಅನ್ನುವಂಥದ್ದು ಬಂದಿದೆ. ಹಾಗೆಯೇ ಈ ಅರಳಿ ಮರವನ್ನ ಯಾರು ಪ್ರದಕ್ಷಿಣೆಯನ್ನ ಮಾಡ್ತಾರೆ ಅವರ ಸರ್ವ ಕಾರ್ಯಗಳು ಕೂಡ ಸಿದ್ಧಿಯಾಗುತ್ತೆ, ಅವರ ಸರ್ವ ಪಾಪ ಕರ್ಮಗಳು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಆ ಒಂದು ಎಲೆಯಿಂದ ಮಾಡ್ತಾ ಇರುವಂತ ಈ ಪರಿಹಾರವೂ ಕೂಡ ಅಷ್ಟೇ, ನಮಗಿರುವಂತಹ ಸರ್ವ ಸಂಕಷ್ಟಗಳನ್ನ ನಿವಾರಣೆ ಮಾಡುತ್ತೆ. ಹಾಗೇನೆ ಈ ಎಲೆಯನ್ನ ಯಾವ ದಿನ ತರಬೇಕಪ್ಪ ಅನ್ನೋದ್ರೆ ಗುರುವಾರದ ದಿನ ಈ ಪರಿಹಾರವನ್ನ ಮಾಡ್ಕೊಳ್ಳೋದ್ರಿಂದಾಗಿ ಗುರುವಾರದ ದಿನವೇ ತರಬೇಕಾಗುತ್ತೆ. ಹಿಂದಿನ ದಿನವೇ ತಂದಿಟ್ಕೊಳ್ಬಾರ್ದು, ಗುರುವಾರದ ದಿನವೇ ನಾವು ಸ್ವಚ್ಛವಾಗಿ ಸ್ನಾನವನ್ನ ಮಾಡಿಕೊಂಡು ಅರಳಿ ಮರದ ಹತ್ತಿರ ಹೋಗಿ, ಅರಳಿ ಮರದ ಕೆಳಗಡೆ ಎಲೆಗಳು ಬಿದ್ದಿರುತ್ತೆ, ಅರಳಿ ಮರದ ಎಲೆಗಳು, ಅದು ನೋಡಿಕೊಂಡು ನೀವು ಚೆನ್ನಾಗಿರುವಂತಹದ್ದು ಎಲ್ಲೂ ಭಿನ್ನ ಆಗ್ದಲೆ, ತೂತಗಳಾಗ್ದಲೆ, ಅಥವಾ ಎಲ್ಲೂ ಮುರಿದು ಹೋಗ್ದಲೆ, ಅಥವಾ ಸೈಡಲ್ಲಿ ಇದರಲ್ಲಿ ಅಥವಾ ತುದಿಯಾಗಿರಬಹುದು, ಕಾಂಡ ಆಗಿರಬಹುದು, ಇರತದಂತಹದ್ದನ್ನ ನೋಡಿಕೊಂಡು ನೀವು ತೊಟ್ಟಾಗಿರಬಹುದು, ಇರತದನ್ನ ನೋಡಿಕೊಂಡು ಒಳ್ಳೆ ಚೆನ್ನಾಗಿರುವಂತಹ ಒಂದು ಚಿಕ್ಕದಾಗಿದ್ರೂ ಪರವಾಗಿಲ್ಲ ಅರಳಿ ಎಲೆಯನ್ನ ತರಬೇಕಾಗುತ್ತೆ. ಆ ಅರಳಿ ಎಲೆಯನ್ನ ಮನೆಗೆ ತೆಗೆದುಕೊಂಡು ಬಂದು ಅಲ್ಲಿ ನೀವು ಮನೆಯಲ್ಲಿ ಅದನ್ನ ನೀರಿನಿಂದ ಶುದ್ಧವಾಗಿ ತೊಳೆದು ಅದನ್ನ ಒರೆಸಿ ಒಣಗಿಸಿ ಇಟ್ಕೊಂಡು ಈಗ ನೀವು ಪೂಜಾ ಮಂದಿರದಲ್ಲಿ ಕುಳಿತುಕೊಂಡು ದೇವರಿಗೆ, ದೇವರ ಮುಂದೆ ದೀಪಗಳನ್ನ ಹಚ್ಚಿ ದೇವರ ಪೂಜೆ ಪೈ ಕೈಂಕರ್ಯಗಳನ್ನೆಲ್ಲ ಆರಂಭಿಸಿಕೊಂಡು ಈಗ ಈ ಕಿರುಬೆರಳು ಇರುತ್ತಲ್ಲ, ನಮ್ಮ ಕಿರುಬೆರಳು, ಕೊನೆಯ ಬೆರಳು, ಈ ಕಿರುಬೆರಳಿನಿಂದ ನಾವು ಆ ಸ್ವಲ್ಪ ಗಂಧವನ್ನ ತೆಗೆದುಕೊಂಡು ಅದಕ್ಕೆ ನೀರನ್ನ ಬೆರೆಸಿ ಪೇಸ್ಟ್ ರೀತಿಯಾಗಿ ಮಾಡಿಕೊಂಡು ಆ ಗಂಧದಿಂದ ನಾವು ಕಿರುಬೆರಳಿಗೆ ಗಂಧವನ್ನ ಅದ್ದಿ ಆ ಒಂದು ಎಲೆಯ ಮೇಲೆ ಸ್ವಸ್ತಿಕ್ ಗುರುತನ್ನ ಬರ್ಕೊಳ್ಬೇಕು. ಸ್ವಸ್ತಿಕ್ ಗುರುತು ಅನ್ನುವಂಥದ್ದು ಸವ್ಯಸ್ವಸ್ತಿಕ್ ಗುರುತೇ ಆಗಿರ್ಬೇಕು. ಈ ಸವ್ಯಸ್ವಸ್ತಿಕ್ ಗುರುತನ್ನ ನೀವು ಬರ್ಕೊಂಡು ಆ ಒಂದು ಗುರುತನ್ನ ಬರ್ಕೊಂಡ ನಂತರ ನಾಲ್ಕು ಮೂಲೆಗೂ ಕೂಡ ಮೂಲೆಗಳಲ್ಲಿ ಬೊಟ್ಟು ಏನು ಆ ಗಂಧದ ಬೊಟ್ಟುಗಳನ್ನ ಇಟ್ಟು ಆ ಸವ್ಯಸ್ವಸ್ತಿಗೆ ಬರೆದಂತಹ ಆ ಒಂದು ಅರಳಿ ಎಲೆಯನ್ನ ಲಕ್ಷ್ಮೀನಾರಾಯಣರ ಫೋಟೋ ಅಥವಾ ಲಕ್ಷ್ಮೀ ಶ್ರೀನಿವಾಸನ ಫೋಟೋ ಅಥವಾ ಈ ಒಂದು ವೆಂಕಟೇಶ್ವರ ಹಾಗೂ ಲಕ್ಷ್ಮೀ ದೇವಿ ಇರುವಂತಹ ಫೋಟೋ, ಈ ಫೋಟೋ ಮುಂದೆ ಇಟ್ಟು ದೀಪವನ್ನ ಹಚ್ಚಿ ಬೆಳಗ್ಗೆ ಆರತಿಯನ್ನ ಮಾಡಿದ ನಂತರ ನೈವೇದ್ಯವನ್ನೆಲ್ಲ ಮಾಡಿ ಪೂಜೆಯನ್ನ ಮಾಡಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ನಿಮಗೆ ಏನು ಆಗಬೇಕು ಕಾರ್ಯಗಳು ಅನ್ನೋದನ್ನ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಇಡೀ ದಿನ ಆ ಅರಳಿ ಮರದ ಎಲೆ ಏನಿದೆಯಲ್ಲ, ಆ ಅರಳಿ ಎಲೆ ಅದು ಲಕ್ಷ್ಮೀ ದೇವಿ ಹಾಗೂ ವೆಂಕಟೇಶ್ವರ ಸ್ವಾಮಿಯ ಮುಂದೆ ಹಾಗೆ ಇಟ್ಟಿರ್ಬೇಕು, ಮತ್ತೆ ತೆಗಿಯಕ್ ಹೋಗ್ಬಾರ್ದು. ಮಾರನೇ ಬೆಳಗ್ಗೆ ಶುಕ್ರವಾರ ಇರುತ್ತಲ್ಲ, ಶುಕ್ರವಾರದ ದಿನದಂದು ನೀವು ಆ ಅರಳಿ ಎಲೆಯನ್ನ ತೆಗೆದು ಏನ್ ಮಾಡ್ಬೇಕಪ್ಪ ಅನ್ನೋದಾದ್ರೆ, ನಿಮ್ಮ ಮನೆಯಲ್ಲಿ ಪಾಟ್ ಇರುತ್ತಲ್ಲ,
ಮಣ್ಣು ಮಣ್ಣಿರುವಂತಹ ಪಾಟು, ಆ ಪಾಟಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದು ಆ ಮಣ್ಣಿನ ಒಳಗೆ ಇದನ್ನು ಹೂತ್ ಹಾಕಬೇಕು. ಹೇಗೆ ಅಂದರೆ ಆ ಸ್ವಸ್ತಿಕ್ ಗುರುತು ಮೇಲ್ ನಮ್ಮ ಮೇಲ್ಭಾಗದಲ್ಲಿ ಕಾಣ್ತಾ ಇರಬೇಕು, ಆ ರೀತಿಯಾಗಿ ಇಟ್ಟು ಅದರ ಮೇಲೆ ಮಣ್ಣನ್ನು ಹಾಕಿ ಹೂತ್ ಹಾಕಬೇಕು. ಈ ರೀತಿಯಾಗಿ ಪ್ರತಿ ಗುರುವಾರವೂ ಕೂಡ ಮಾಡ್ಕೊಳ್ತಾ ಬರೋದ್ರಿಂದಾಗಿ ಒಂದು ಕೇವಲ 3 ವಾರಗಳಲ್ಲಿ ನಿಮಗೆ ರಿಸಲ್ಟ್ ನೋಡ್ತಾ ಹೋಗ್ತೀರಿ. ಆರ್ಥಿಕ ಪರದಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ತಾ ಹೋಗ್ತೀರಿ. ಏ ವಿಧವಾಗಿ ಈ ಒಂದು ಪರಿಹಾರ ಅನ್ನುವಂಥದ್ದು ಗುರುವಾರ ಮಾಡ್ಕೊಳ್ಳೋದ್ರಿಂದಾಗಿ ನಿಮಗೆ ಐಶ್ವರ್ಯವೂ ಕೂಡ ಬರ್ತಾ ಹೋಗುತ್ತದೆ, ಹಾಗೂ ಈ ಒಂದು ಗುರುನ ಅನುಗ್ರಹವೂ ಕೂಡ ನಿಮಗೆ ಪ್ರಾಪ್ತವಾಗ್ತದೆ. ಸರ್ವ ಕಾರ್ಯಗಳಲ್ಲೂ ಕೂಡ ನೀವು ಯಶಸ್ಸನ್ನು ಪಡ್ಕೊಳ್ತೀರಿ, ವಿಜಯವನ್ನು ಪಡ್ಕೊಳ್ತೀರಿ ಅಂತ ತಿಳಿಸ್ತಾ, ಈ ವಿಧವಾಗಿ ನೀವು ನಾನು ಹೇಳಿದ ಹಾಗೆ ಪ್ರತಿ ಗುರುವಾರವೂ ಕೂಡ ಅರಳಿ ಮರದ ಎಲೆಯಿಂದ ಹೀಗೆ ಮಾಡಿ ಶುಕ್ರವಾರ ದಿನದಿಂದ ಹೀಗೆ ಹೂದು ಹಾಕೋದ್ರಿಂದಾಗಿ ಮಣ್ಣಿನ ಒಳಗೆ ಖಂಡಿತವಾಗಿ ನಿಮ್ಮ ಸರ್ವ ಕಾರ್ಯಗಳು ಕೂಡ ಸಿದ್ಧಿಯಾಗಿ ಕೋಟ್ಯಾಧೀಶ್ವರರಾಗುವಂತಹ ಯುಗಫಲಗಳು ನಿಮಗೆ ಸಿದ್ಧಿ ಆಗ್ತಾ ಹೋಗ್ತವೆ. ಎಲ್ರಿಗೂ ಒಳ್ಳೆದಾಗ್ಲಿ ಈ ಒಂದು ಮಾಹಿತಿ ತಿಳಿಸುವಂತಹ ಕಾರಣ ಅನ್ನುವಂಥದ್ದು ಎಲ್ರಿಗೂ ಕೂಡ ಒಳ್ಳೆದಾಗ್ಲಿ ಅನ್ನುವಂಥ ಕಾರಣದಿಂದ ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು.